ಚಿಕಿತ್ಸೆ. ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ಇವತ್ತು ಆಯಿಲಿ ಸ್ಕಿನ್ ಇರೋಂಥವರು ತಮ್ಮ ಚರ್ಮದ ಕೇರನ್ನು ಹೇಗೆ ಮಾಡಬೇಕು? ವೀಕ್ಷಕರೇ, ಆಯಿಲಿ ಸ್ಕಿನ್ ಆಗೋಕ್ಕೆ ಕಾರಣ ಏನು ಅಂತ ತಿಳ್ಕೊಂಬಿಡೋಣ. ಫಸ್ಟ್, ಅವರ ದೇಹದಲ್ಲಿ ಕಫ ಪ್ರಕೃತಿ ಜಾಸ್ತಿ ಇರ್ತದೆ. ಕಫ ಪ್ರಕೃತಿ ಪುರುಷರವರು ಅವರ ಆಹಾರದಲ್ಲಿ ಕಫವನ್ನು ಜಾಸ್ತಿ ಮಾಡುವಂತಹ ಸ್ವೀಟ್ಸನ್ನು ಜಾಸ್ತಿ ತಿಂತಾರೆ, ತುಪ್ಪ ಹಾಲು ಬೆಣ್ಣೆಯನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ, ಅಥವಾ ಹುಟ್ಟಿದಾಗಿನಿಂದ ಆ ಥರದ ಒಂದು ಪ್ರಕೃತಿಯನ್ನು ಹೊಂದಿರ್ತಾರೆ. ತಂದೆ ತಾಯಿಯಿಂದ ಬಂದಿರ್ತದೆ, ಅವರು ಬಳುವಳಿಯಾಗಿ ಬಂದಿರ್ತದೆ. ಅದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೇಗೆ? ಕೆಲವೊಂದು ಲೇಪಗಳನ್ನು ಬಳಕೆ ಮಾಡೋದ್ರಿಂದ, ಕೆಲವೊಂದು ಆಹಾರಗಳಲ್ಲಿ ಮಾರ್ಪಾಡು ಮಾಡ್ಕೊಳ್ಳೋದ್ರಿಂದ. ಸೊ ಆಯಿಲಿ ಸ್ಕಿನ್ ಇರೋಂಥವರು ಆಯಿಲಿ ಸ್ಕಿನ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಅಂತ ಕೆಲವೊಂದು ಲೇಪಗಳು ಲಭ್ಯ. ಏನು ಲೇಪಗಳು? ಉದ್ವರ್ತನ ಅಂತ ಹೇಳ್ತಾರೆ. ತ್ರಿಫಲಾಚೂರ್ಣವನ್ನು ತಗೊಂಬನ್ನಿ. ತ್ರಿಫಲಾಚೂರ್ಣ ಅಂದರೆ ಏನು? ಹಳಲೇಕಾಯಿ, ತಾರೆಕಾಯಿ ಮತ್ತು ನೆಲ್ಲಿಕಾಯಿ, ಹರಿತಕ್ಕಿ, ವಿಭಿತಕ್ಕಿ, ಆಮಲಕ್ಕಿ ಅನ್ನುವಂತಹ ಮೂರು ಫಲಗಳನ್ನು ತಂದು ನೆರಳಿನಲ್ಲಿ ಒಣಗಿಸಿ ಅದನ್ನು ಚೂರ್ಣವನ್ನು ಮಾಡಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು. 1:1 ರೇಷ್ಯೋನಲ್ಲಿ ಅದನ್ನು ತಂದುಬಿಟ್ಟು ಆ ಚೂರ್ಣವನ್ನು ನೀವು ನೀರಲ್ಲಿ ಕಲಸೋದು ಬೇಡ, ಏನು ಕಲಸೋದು ಬೇಡ. ಆ ಪುಡಿಯನ್ನೇ ನೀವು ರಬ್ ಮಾಡಬೇಕು, ಸ್ಕ್ರಬ್ ಮಾಡಬೇಕು. ಹಾಕಿ ಮುಖಕ್ಕೆ ಹಚ್ಚಿ ಕೆಳಗಿನಿಂದ ಮೇಲಕ್ಕೆ ಈ ಥರ ಪೌಡ್ರನ್ನು ರಬ್ ಮಾಡಬೇಕು. ಕೆಳಗಿನಿಂದ ಮೇಲಕ್ಕೆ ಮಾಡಿದಾಗ ಅಲ್ಲಿ ಚರ್ಮದ ಕೆಳಗಿರುವಂತಹ ಎಣ್ಣೆಯನ್ನು ಅದು ಅಬ್ಸಾರ್ಬ್ ಮಾಡ್ತದೆ, ಎಣ್ಣೆ ಕಮ್ಮಿ ಆಗ್ತದೆ ಮುಖದಲ್ಲಿ, ಮೇಧೋಧಾತು ಕಡಿಮೆ ಆಗ್ತದೆ, ಆವಾಗ ಆಯಿಲ್ ಸ್ಕಿನ್ ಕಡಿಮೆ ಆಗ್ತಾ ಬರ್ತದೆ. ಇಲ್ಲ ಸರ್, ಇದನ್ನು ಮಾಡ್ಕೊಳಕ್ಕಾಗಲ್ಲ, ತ್ರಿಫಲವನ್ನು ಎಲ್ಲಿ ತರಕ್ಕೋಗಲಿ ನಾನು ಅಂಥವರು, ಅರಿಶಿನ ಕೊಂಬನ್ನು ತೊಗೊಂಬನ್ನಿ, ಸಾಣೆಕಲ್ಲನ್ನು ಇಟ್ಕೊಳ್ಳಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ತೇದು ಅದರ ಗಂಧವನ್ನು, ಅದರ ಲೇಪವನ್ನು ಮುಖಕ್ಕೆ ಹಚ್ಚಿ, ಹಚ್ಚಿಬಿಟ್ಟು ಕೆಳಗಿನಿಂದ ಮೇಲಕ್ಕೆ ಮಸಾಜ್ ಮಾಡಿರಿ. ಹಣೆಯೆಲ್ಲ ಹಚ್ಚಿಬಿಟ್ಟು 1 ಗಂಟೆ ಸುಮ್ಮಿಟ್ಟು ಬಿಡಿ. ನೆರಳಿನಲ್ಲಿ ಒಣಗಿಸ್ಬೇಕು, ಬಿಸಿಲು ಹೋಗಿ ನಿಂತ್ಕೋಬಾರ್ದು. ನಿಧಾನಕ್ಕೆ ಡ್ರೈ ಆಗ್ತದೆ. ಡ್ರೈ ಆದಮೇಲೆ ನೋಡಿ, ಹಚ್ಚಿರುವಂತಹ ಅರಿಶಿನ ಹಳದಿ ಇರೋಂಥದ್ದು ಕೆಂಪಾಗ್ತದೆ. ವೀಕ್ಷಕರು ನೀವು ಗಮನಿಸಿ, ಕೆಂಪಾತು ಅಂತಂದರೆ ಅಲ್ಲಿರುವಂತಹ ಎಣ್ಣೆಯನ್ನು ಸ್ವೆಟ್ ಗ್ಲ್ಯಾಂಡ್ಸಿಂದ ಸಕ್ ಮಾಡಿದೆ, ಅಬ್ಸಾರ್ಬ್ ಮಾಡಿದೆ ಅಂತ ಅರ್ಥ. ಆ ಸಕ್ ಮಾಡಿದ ಮೇಲೆ ನೀವು ಹಿಂಗೆ ಅಂದ್ರೆ ಸಾಕು, ಪ್ಲೇಟು ಇಷ್ಟೇ ಚಿಪ್ಸ್ ಲೈಕ್ ಹೊರಗಡೆ ಬಂದ್ಬಿಡ್ತದೆ. ಅದನ್ನು ತೆಗೆದು ಹಾಕಿ ಬಿಸಿ ನೀರಿನಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಫೇಸ್. ಇದನ್ನು ಎಷ್ಟು ದಿನ ಮಾಡಬೇಕು? ನೀವು ಜೀವನ ಪರ್ಯಂತ ಮಾಡ್ಕೊಂಡ್ರೂ ತಪ್ಪೇನಿಲ್ಲ, ಆದರೆ ಸತತವಾಗಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಸತತವಾಗಿ ಮಾಡಿದೆ ಅಂತಂದರೆ ಆಯಿಲ್ ಸಂಪೂರ್ಣವಾಗಿ ಹೋಗ್ಬಿಟ್ಟು ಸ್ಕಿನ್ನು ಕಪ್ಪಾಗುವಂತಹ ಸಾಧ್ಯತೆ, ಸ್ಕಿನ್ನು ಡ್ರೈ ಆಗುವಂತಹ ಸಾಧ್ಯತೆ. ಯಾಕೆ? ಅರಿಶಿನ ಹೀಟ್ ತುಟಿಗೆ ಯಾವ ಕಾರಣಕ್ಕೂ ಹಚ್ಚಬಾರ್ದು. ಅರಿಶಿನ ಹೀಟ್ ಆಗಿರೋದ್ರಿಂದ ತುಟಿಗೆ ಹಚ್ಚಿದ್ರೆ ತುಟಿ ಕಪ್ಪಾಗ್ತದೆ, ತುಟಿ ಯಾವಾಗಲೂ ಪಿಂಕ್ ಕಲರ್ ಇರಬೇಕು. ಹಾಗಾಗಿ ಆ ಪಾರ್ಟನ್ನು ಬಿಟ್ಬಿಟ್ಟು ನೀವು ಬೇರೆ ಕಡೆ ಲೇಪ ಮಾಡ್ಕೊಳ್ಳಿ. ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಮಧ್ಯಾಹ್ನ ಟೈಮು ಸೂರ್ಯನ ತಾಪ ಜಾಸ್ತಿ ಇರೋದ್ರಿಂದ, ಅರಿಶಿನ ಕೂಡ ತಾಪ ಇರೋದ್ರಿಂದ ಅಷ್ಟು ಸೂಕ್ತ ಅಲ್ಲ. ಸೊ ಈ ರೀತಿ ನಿಮ್ಮ ಮುಖದಲ್ಲಿ ಇರುವಂತಹ ಎಣ್ಣೆಯ ಅಂಶವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಚರ್ಮವನ್ನು ಪ್ರಾಕೃತಗೊಳಿಸಲಿಕ್ಕೆ, ಸುಂದರಗೊಳಿಸಲಿಕ್ಕೆ ಅವಕಾಶ ಇದೆ. ಇದನ್ನು ಬಳಕೆ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.